ಅವಳನ್ನ ಕಟ್ಟೋದೇ ದೊಡ್ಡ ಸಾಹಸ ಆಗುತ್ತಾ ನೋಡಿ ಶುಂಡರಿ. ಮಳೆ ಬರ್ತಿರುವಾಗ ಎಂತ ಕೆಲಸ ಕೂಡ ಇರೋದಿಲ್ಲ ನೋಡಿ, ಹಂಗಾಗಿ ಒಂದಿಷ್ಟು ಬಾಟಲ್ಸ್ ಡಿಸೈನ್ಸನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ಈ ಥರ ಹ್ಯಾಂಗಿಂಗ್ ಪಾಟ್ಸನ್ನು ಮಾಡಿ ತೂಗಿದ್ದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿತ್ತು. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ಆದರೆ ಮಳೆ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬಿಟ್ಟಿದೆ. ಫ್ರೆಂಡ್ಸ್, ಒಂದಿನ ಬ್ಲಾಗ್ ಮಾಡಿದ್ದು ಇನ್ನೊಂದಿನ ಮಾಡಿದ ಇರೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಇವಾಗ ತಿಂಡಿ ಎಲ್ಲನ್ನು ಮುಗಿಸಿ ನಾನು ಮತ್ತು ಅಮ್ಮ ಮತ್ತು ದಾದ ಮೂವರು ಕೂಡ ಹಸಿವಿಲ್ಲಿಗೆ ಹೊರಟಿದ್ದೀವಿ. ಒಬ್ಬರೇ ಹೋಗೋದಕ್ಕೆ ತುಂಬ ಬೇಜಾರು ಮತ್ತು ಕೆಲಸ ಕೂಡ ಸಾಗೋದಿಲ್ಲ ಫ್ರೆಂಡ್ಸ್. ಅದು ಈ ಮಳೆಯಲ್ಲಿ ಒಬ್ಬರೇ ಒದ್ದೆ ಆಗ್ತಾ ಕೆಲಸ ಮಾಡ್ತಾ ಇರೋದಂದರೆ ಎಷ್ಟು ಬೇಜಾರು ನೋಡಿ. ಮೂರು ಜನನು ಹೋಗಿ ಬೇಗ ಹಸಿ ಹುಲ್ಲನ್ನು ಮಾಡ್ಕೊಂಡು ಬರುವ ಅಂತ ಇದ್ದೀವಿ, ಆದರೆ ಮಳೆ ಮಾತ್ರ ಬಿಡೋದೇ ಇಲ್ಲ ಫ್ರೆಂಡ್ಸ್. ಇನ್ನೂ ಒಂದು ವಾರ 10 ದಿನ ಇದೇ ವಾತಾವರಣ ಇರುತ್ತಂತೆ. ಮತ್ತು ನಮ್ಮ ಹೊನ್ನ ಸಾರಿ ಫ್ರೆಂಡ್ಸ್, ವಾಯುಭಾರ ಕುಸಿದೆ ಬೇರೆ ಆಗಿದೆ ನೋಡಿ. ಹಾಗಾಗಿ ವಾತಾವರಣ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಇನ್ನು ಯಾವಾಗ ಸರಿ ಆಗ್ತದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗೆ ಮಳೆಯಲ್ಲಂತೂ ಟೈಮ್ ಪಾಸ್ ಆಗೋದೇ ದೊಡ್ಡದು ಫ್ರೆಂಡ್ಸ್. ನಾನಂತೂ ಎಷ್ಟು ಬೇಗ ಮಧ್ಯಾಹ್ನ ಆಗಲಿ, ಎಷ್ಟು ಬೇಗ ರಾತ್ರಿ ಆಗಲಿ, ಮಧ್ಯಾಹ್ನ ಊಟ ಎಷ್ಟು ಬೇಗ ಆಗಲಿ ಅನ್ನೋದೇ ಆಗಿಬಿಟ್ಟಿದೆ ಫ್ರೆಂಡ್ಸ್. ತುಂಬ ಬೇಜಾರು. ಈ ಮಳೆಯಲ್ಲಂತೂ ಎಲ್ಲೂ ಹೊರಗೋಗೋದಿಕ್ಕಂತೂ ಮೊದಲಾಗೋದಿಲ್ಲ, ಕೆಲಸ ಮಾಡೋದಕ್ಕೂ ಆಗೋದಿಲ್ಲ, ಕುಂತ್ಕೊಂಡೇ ಇರೋದಾಗ್ಬಿಟ್ಟಿದೆ ಫ್ರೆಂಡ್ಸ್. ಟೈಮ್ ಪಾಸ್ ಅಂತೂ ಮೊದಲಾಗೋದಿಲ್ಲ. ಹಾಗೆ ನಿಮ್ಮಲ್ಲೆಲ್ಲ ಮನೆಯಲ್ಲಿ ಮಳೆಯಲ್ಲಿ ಯಾವ್ಯಾವ ಪರಿಸ್ಥಿತಿ ಉಂಟು ಅಂತೆಲ್ಲ ನನಗೂ ಕೂಡ ತಿಳಿಸಿದೆ ಫ್ರೆಂಡ್ಸ್. ನಮ್ಮೂರಲ್ಲಿ ಮಳೆಯಿಂದೆಲ್ಲ ಏನೂ ಅಪಾಯ ಆಗಿಲ್ಲ, ಎಲ್ಲರೂ ಕೂಡ ಸುರಕ್ಷಿತವಾಗೇ ಇದ್ದಾರೆ. ಇನ್ನು ನಮ್ಮೂರಲ್ಲೆಲ್ಲ ಗುಡ್ಡ ಕುಸಿತೆಲ್ಲ ಆಗಿಲ್ಲ ಫ್ರೆಂಡ್ಸ್. ಏನಿದ್ರೂ ಗಾಳಿಗೆ ಮರಗಳೆಲ್ಲ ಬಿದ್ದಿರೋ ಘಟನೆ ಆಗ್ತಾ ಉಂಟು ಬಿಟ್ಟರೆ ಗುಡ್ಡ ಕುಸಿತ ಈ ಥರದ ಅಪಾಯಗಳೇನು ಆಗಿಲ್ಲ ಫ್ರೆಂಡ್ಸ್. ಹಾಗೆ ಇನ್ನು ನಮ್ಮನೆ ಹತ್ರ ಎಲ್ಲ ಗುಡ್ಡ ಕುಸಿತದಿಂದ ನಮಗೇನು ಅಪಾಯ ಆಗೋದಿಲ್ಲ, ಯಾಕೆಂದರೆ ನಮ್ಮನೆ ಹತ್ರ ಎಲ್ಲ ಆ ಥರ ಗುಡ್ಡ ಕುಸಿತ ಆಗುವಂಥ ಜಾಗ ಕೂಡ ಇಲ್ಲ. ಇನ್ನು ಫ್ರೆಂಡ್ಸ್, ಮಳೆ ಬರ್ತಿರುವಾಗ ಎಂಥ ಕೆಲಸ ಕೂಡ ಇರೋದಿಲ್ಲ ನೋಡಿ. ಹಾಗಾಗಿ ಒಂದಿಷ್ಟು ಬಾಟಲ್ಸ್ ಡಿಸೈನ್ಸನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ಈ ಥರ ಹ್ಯಾಂಗಿಂಗ್ ಪಾಟ್ಸನ್ನು ಮಾಡಿ ತೂಗಿದ್ದು ಹೂವಿನ ಗಿಡ ಹಾಕಿ. ಇನ್ನೂ ಸುಮಾರಷ್ಟು ಮಾಡೋದು ಉಂಟು. ಹೀಗೆ ಒಂದು ಸೈಡಲ್ಲಿ ಇದಿಷ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಿಂಗಾಗಿದೆ ನೋಡಿದ್ರ, ವೇಸ್ಟ್ ಬಾಟಲ್ಸ್ ಎಲ್ಲ ಇರ್ತದೆ, ಕಸದಿಂದ ರಸ ಈ ಥರ ಎಲ್ಲ ಮಾಡಿದ್ದು. ಇದರಲ್ಲಿ ಒಂದು ಹೂವಾಗಿದೆ ಇಲ್ಲಿ. ಇದೊಂದು ಬಾಟ್ಲ್ ಇದು ಫ್ರೆಂಡ್ಸ್, ಪೇಂಟ್ ಮಿಸ್ಟೇಕ್ ಆಗಿಬಿಡಿದೆ, ಯಾಕೆಂದರೆ ಇದು ಒಣಗಲೇ ಇಲ್ಲ ಆಗಿತ್ತಿರಬೇಕು. ನಾನು ನೋಡೇ ಇಲ್ಲ, ಹಾಗೆ ಮಣ್ಣು ತುಂಬಿ ನೆಟ್ಬಿಟ್ಟನ, ಅದು ನೀರಲ್ಲಿ ಬಿದ್ದು ಸ್ಪ್ರೆಡ್ ಆಗಿಬಿಟ್ಟಿದೆ. ಒಂದು ಬಾಟ್ಲ್ ಚೇಂಜ್ ಮಾಡಬೇಕು, ಅದು ಬಿಡ್ರೆ ಮತ್ತೆಲ್ಲೂ ಕೂಡ ಒಳ್ಳೆಯದೇ ಆಗಿದೆ ನೋಡಿ. ಈ ಥರ ಎಲ್ಲ ಡಿಸೈನ್ಸ್ ಮಾಡಿದ್ದು ಪೇಂಟಲ್ಲಿ. ಇದು ಔಷಧಿ ಬಾಟ್ಲ್, ಹಿಂಗೆ ಎಲ್ಲನೂ ಉಂಟು ಫ್ರೆಂಡ್ಸ್. ಇದು ಒಂದು ಎರಡು ಬಾಟ್ಲ್ ಇದೆಯಲ್ಲ, ಇದು ವೈಟ್ ಕಲ್ಲರಿಂದು, ಆಮೇಲೆ ಇದು ರೆಡ್ಡು. ಇದು ನನಗೆ ಡೆಂಗ್ಯೂ ಜ್ವರ ಬಂದಾಗ ಹಾಸ್ಪಿಟ್ಲಲ್ಲಿ ಸಿರಪ್ ಕೊಟ್ಟಿದ್ರಲ್ಲ ಟಾನಿಕ್ ಅಂದು, ಆ ಬಾಟ್ಲು ಫ್ರೆಂಡ್ಸ್ ಇದು. ಮತ್ತು ಇದು ಮೆಮೊರಿಗೋಸ್ಕರ ನಾನು ಇಲ್ಲಿ ಹಾಕಿಟ್ಟಿದ್ದೀನಿ ನೋಡಿ, ಚೆನ್ನಾಗಿದೆಯಾ ಫ್ರೆಂಡ್ಸ್. ಆಮೇಲೆ ಇದು ಒಂದು ಗರಟೆದು ಮಾಡಿದ್ದು ನಾನು. ಇದು ಫ್ರೆಂಡ್ಸ್, ಇದು ಗರಟೆದು, ಪೇಂಟಿಂಗ್ಸ್ ಎಲ್ಲ ಮಾಡಿ ಡ್ರಿಲ್ ಮಷೀನಲ್ಲಿ ಎರಡು ಹಾಲ್ ಮಾಡಿ ತೂಗಿದ್ದು. ಹೀಗೆ ಹೇಗುಂಟು ಫ್ರೆಂಡ್ಸ್. ಇನ್ನೂ ಅದು ಚೆನ್ನಾಗಿ ಗಿಡಗಳೆಲ್ಲ ಹಬ್ಬಿ ಹೂಗಳು ಬಿಟ್ಟರಂತೂ ಅಷ್ಟು ಚಂದ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಈ ಥರ ಕಾಣಿಸ್ತಾ ಉಂಟು. ಮನೆಗೆ ಬಂದವರೆಲ್ಲರೂ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹಾಗೆ ನೀವು ನಿಮ್ಮ ಒಪಿನಿಯನ್ನ ತಿಳಿಸಿ ಆಯ್ತಾ ಫ್ರೆಂಡ್ಸ್ ನನಗೂ ಕೂಡ. ನೋಡಿ, ಇನ್ನು ಆ ಲೈನ್ ಫುಲ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ ಅಲ್ಲಿವರೆಗೂ. ಈಗ ಅಲ್ಲಿ ಅರ್ಧ ಕಂಪ್ಲೀಟ್ ಆಗಿದೆ ನೋಡಿ, ಅಲ್ಲಿಂದ ಫುಲ್ ಅಲ್ಲಿವರೆಗೂ ಕಂಪ್ಲೀಟ್ ಮಾಡ್ತೀನಿ. ಈಗ ಮಳೆ ನೋಡಿ, ಕೆಲಸ ಬೇರೆ ಇಲ್ಲ. ಈ ಥರ ಬಾಟ್ಲ್ ಡಿಸೈನ್ಸರು ಮಾಡುವ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ.
ಮತ್ತು ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ, ಎಲ್ಲ ಮೆಮೊರಿ ಆಗಿರುತ್ತೆ ನೋಡಿ. ಈ ಥರ ಮಳೆಗಾಲದಲ್ಲಿ ಈ ಥರ ಕ್ರಾಫ್ಟನ್ನು ನಾನು ಮಾಡಿದ್ದೆ ಅನ್ನೋದು ಕೂಡ ನೆನಪಿರುತ್ತೆ ಅಲ್ವಾ ಗೈಸ್? ಹೆಂಗುಂಟು ಅಂತ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಬೆಳ್ಳುಳ್ಳಿಯನ್ನು ಜಜ್ಜಿ ಇದು ತೆಂಗಿನೆಣ್ಣೆಯಲ್ಲಿ ಮಿಕ್ಸ್ ಮಾಡಿಟ್ಟದು. ತೋಟಕ್ಕೆ ಹೋಗುವಾಗಲ್ಲ ಇದನ್ನು ಮೈ ಕೈಗೆಲ್ಲ ಹಚ್ಕೊಂಡು ಹೋಗೋದು ಸೊಳ್ಳೆಗಳು. ಮತ್ತು ಸೊಳ್ಳೆಗಿಂತ ಫ್ರೆಂಡ್ಸ್ ಇನ್ನೊಂದು ನೊರ್ಜು ಅಂತ ಇರ್ತದೆ ನೋಡಿ, ಅದಂತೂ ಕಚ್ಚದ ಸಿಕ್ಕಾಪಟ್ಟೆ ಉರಿತದೆ. ಅದಂತೂ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸಣ್ಣ ಸಣ್ಣ ಇರ್ತದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಉರಿ ಅದಂತೂ ಕಚ್ಚಿದ್ರೆ. ಅದಕ್ಕೆ ಇದು ರಾಮ ಬಾಣ ಫ್ರೆಂಡ್ಸ್ ಔಷಧಿ, ಹಂಗಾಗಿ ಇದನ್ನೆಲ್ಲ ಹಚ್ಕೊಂಡು ಹೋಗೋದು. ಈಗ ನಾನು ಹಸಿ ಹುಲ್ಲಿಗೆ ಹೋಗ್ತೆ ಫ್ರೆಂಡ್ಸ್, ಮತ್ತು ಮೊಬೈಲನ್ನು ತಗೊಂಡು ಹೋಗೋದಿಲ್ಲ. ಮಳೆ ನೋಡಿ, ಅಲ್ಲೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಕಷ್ಟ, ಹಾಗಾಗಿ ಮೊಬೈಲನ್ನು ಇಟ್ಟು ನಾನು ಇವಾಗ ಹಸಿ ಹುಲ್ಲಿಗೆಲ್ಲ ಹೋಗಿ ಬಂದಾದ ನಂತರ ಮತ್ತೆ ವ್ಲಾಗನ್ನೆಲ್ಲ ಕಂಟಿನ್ಯೂ ಮಾಡೋದು ಆಯಿತಾ? ಫ್ರೆಂಡ್ಸ್ ಸುಂದರಿ ಬಿಟ್ಕೊಬಿಟ್ಟಿದ್ದಾಳೆ, ಅವಳನ್ನ ಕಟ್ಟೋದೇ ದೊಡ್ಡ ಸಾಹಸ ಆಗುತ್ತಾ ನೋಡಿ ಶುಂಡರಿ. ಸಿಂಗರಿ ದೊಡ್ಡದಾದ ಹೋದ್ರೆ ಕಟ್ಟೋದಿಕ್ಕೆ ಭಯಂಕರ ಹರಣಿ ಮಾತ್ರ ಅವಳು. ಹಸಿ ಹುಲ್ಲನ್ನೆಲ್ಲ ಕೊಯ್ಕೊಂಡು ಮನೆಗೆ ಹೋಗಿ ವಿಪರೀತ ಗಾಳಿ ಫ್ರೆಂಡ್ಸ್, ಆ ಗಾಳಿಗೆ ನನ್ನ ಆನ್ಲೈನಿಂದ ತರಿಸ್ಕೊಂಡಿದ್ದೆ ನೋಡಿ ಹಲಸಿನ ಗಿಡ, ಅದೆಲ್ಲನೂ ಮರ್ಚು ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆಲ್ಲನೂ ಒಂದು ಕೋಲನ್ನು ಕಟ್ಟಿ ನಿಲ್ಲಿಸಿ ಇವಾಗ ತೋಟಕ್ಕೆ ಬಂದಿದ್ದೀನಿ. ಆಗ ಹಸಿ ಹುಲ್ಲಿಗೆ ಬಂದಾಗ ಎರಡು ಮೂರು ಅಡಿಕೆ ಮರಗಳು ಬಿದ್ದೋಗಿದೆ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಅದಕ್ಕೆ ಯಾವ ರೀತಿ ಅಡಿಕೆ ಎಲ್ಲ ಆಗಿತ್ತು, ಹೇಗೆ ಬಿದ್ದೋಗಿದೆ ಅಂತ ನೋಡುವ ಬನ್ನಿ. ಒಟ್ಟಲ್ಲಿ ಬಾಳೆ ಮರಗಳು ಬಿದ್ದಿರೋದಂತೂ ಲೆಕ್ಕನೇ ಇಲ್ಲ ಫ್ರೆಂಡ್ಸ್. ಇನ್ನು ಅಡಿಕೆ ಮರಗಳು ಕೂಡ ಅದೇ ರೀತಿ ಆಗ್ತಿದೆ. ಹಿಂದೊಮ್ಮೆ ಒಂದು ನಾಲ್ಕೈದು ಅಡಿಕೆ ಮರ ಎಲ್ಲ ಬಿದ್ದಿತ್ತು ನಿಮಗೆ ತೋರಿಸಿದ್ದೆ. ಈಗ ವಾಯುಭಾರ ಕುಸಿತ ನೋಡಿ ಸಿಕ್ಕಾಪಟ್ಟೆ ಗಾಳಿ, ಹಾಗಾಗಿ ಅಡಿಕೆ ಮರ ಕೂಡ ಮುರಿದೋಗ್ತಾ ಇದೆ. ಬಾಳೆ ಮರಕ್ಕಿಂತನೂ ನಮಗೆ ಅಡಿಕೆ ಮರ ಮುರಿದೋಗ್ಬಿಟ್ರೆ ತುಂಬ ಬೇಜಾರಾಗ್ತದೆ, ಮತ್ತು ಲಾಸ್ ಕೂಡ ಆಗ್ತದೆ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ಒಂದು ಕಕ್ಕಸ್ ಕಾಣ್ತಾ ಇದೆ. ಇದು ರಾತ್ರಿ ಹಂದಿ ಬಂದು ಹಾಕಿರೋದು ಫ್ರೆಂಡ್ಸ್ ತೋಟದಲ್ಲಿ ನೋಡಿ, ಹಂದಿ ಕಕ್ಕಸ್ ಹೀಗಿರ್ತದೆ ಫ್ರೆಂಡ್ಸ್. ತೋಟ ಎಲ್ಲ ಒಂಥರ ಕರ್ಗಪ್ಪು ನೋಡಿ, ಈ ಥರ ಉಂಟು. ಇದರಲ್ಲೇ ನಾವು ಹಸಿ ಹುಲ್ಲಲ್ಲೆಲ್ಲ ಕುಯ್ಕೊಂಡು ಹೋಗಿದ್ದು ನೋಡಿದ್ರ, ವಿಪರೀತ ಮಳೆ ಫ್ರೆಂಡ್ಸ್. ಇನ್ನು ಅಡಿಕೆ ಮರ ಮುರಿದೋಗಿರೋದು ನೋಡಿ ಇಲ್ಲಿ, ಬೇಜಾರು ಅಲ್ವಾ? ಇದಕ್ಕೆ ಒಂದು ವೀಳ್ಯದೆಲೆಯನ್ನು ಕೂಡ ಇತ್ತು ಬಳ್ಳಿ ನೋಡಿ, ಅಲ್ಲೇ ಸರಿ ಅರ್ಧ ಮುರಿದೋಗ್ಬಿಟ್ಟಿದೆ ಮರನೇಯ ನೋಡಿದ್ರ. ಇದಕ್ಕೆ ಅಡಿಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿತ್ತು. ಹಿಂಗೆ ಮುರಿದೋಗ್ಬಿಟ್ಟಿದೆ ಎಳೆ ಅಡಿಕೆ, ಮತ್ತು ಇದು ಕೊಳು ಅಡಿಕೆಗೆ ಬರ್ತದೆ ಆದರೆ ಬೆಳೆದಿಲ್ಲ ಫ್ರೆಂಡ್ಸ್. ಚೆನ್ನಾಗಿರೋ ಅಡಿಕೆ ಇದ್ದರೆ ಒಳ್ಳೆ ಲಾಭ ಆಗ್ತಿತ್ತು, ಆದರೆ ಎಳೆ ಇರುವಾಗಲೇ ಮುರ್ಕೊಂಡು ಬಿದ್ದುಬಿಟ್ಟಿದೆ ನೋಡಿ. ಆದರೆ ಇಲ್ಲೂ ಕೂಡ ಒಂದು ಬಿದ್ದಿದೆ, ಇದು ಎರಡನೇದು, ನಿನ್ನೆ ಗಾಳಿಗೆ ಬಿದ್ದಿರೋ ಅಡಿಕೆ ಮರ. ಇದನ್ನು ಅಷ್ಟೇ ಫ್ರೆಂಡ್ಸ್, ಅರ್ಧದಲ್ಲೇ ಕಟ್ಟಾಗಿ ನೋಡಿ ಈ ಥರ ತಿರುಪಿ ಒಗೆದಿರೋದು ಇದು ಗಾಳಿ ನೋಡಿ. ಇದರಲ್ಲಂತೂ ಇನ್ನೂ ಎಳೆ ಅಡಿಕೆಗಳೇ ಜಾಸ್ತಿ. ಇದರಿಂದ ಪರಿಹಾರ ಎಲ್ಲ ಏನೂ ಸಿಗೋದಿಲ್ಲ ಫ್ರೆಂಡ್ಸ್, ನಮ್ಗೆ ಲಾಸ್ ಅಷ್ಟೇಯ. ಗೌರ್ಮೆಂಟಿಂದ ಪರಿಹಾರ ಆಗಲಿ ಆ ಥರ ಎಲ್ಲ ಏನೂ ಸಿಗೋದಿಲ್ಲ. ನೀವು ಕೇಳ್ಬೋದು ಗೌರ್ಮೆಂಟಿಂದೆಲ್ಲ ಏನಾರು ಅನುದಾನ ಸಿಗ್ಬೋದಂತ ಗಾಳಿ ಮಳೆಗೆಲ್ಲ.
ಇಲ್ಲ ಫ್ರೆಂಡ್ಸ್, ಆ ಥರ ಎಲ್ಲ ಇನ್ನವರೆಗೂ ನಮ್ಗೆ ಯಾವುದೇ ರೀತಿಯಾಗೂ ಸಿಕ್ಕಿಲ್ಲ ನೋಡಿ. ಇದು ಮರ ಮುರಿದೋಗಿರೋದು. ಮಳೆಯಲ್ಲಂತೂ ವಿಡಿಯೋನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಮಳೆ ನೋಡಿ. ಗಾಳಿ ಕೂಡ ಬಂತು, ನಾನು ಬೇರೆ ತೋಟದಲ್ಲಿ ಬಂದುಬಿಟ್ಟಿದೆ. ಇಲ್ಲಿ ಫ್ರೆಂಡ್ಸ್ ಮೂರನೇ ಅಡಕೆ ಮರ ಬಿದ್ದೋಗಿರೋದು ಗಾಳಿ ಮಳೆಗೆ. ಇದು ಅಲ್ಲಿದ್ದದ್ದು, ಇಲ್ಲಿ ಬಂದು ಬಿದ್ದಿದ್ದೆ ನೋಡಿ. ಹಿಂಗೆ ಇದರಲ್ಲಿ ಇನ್ನೂ ಏಳು ಅಡಕೆನಯ್ಯ ನೋಡಿ. ಸಿಂಗರ್ ಎಲ್ಲ ಉಂಟು ಇದರಲ್ಲಿ, ಮಾತ್ರ ಸಿಂಗರು ಬಿಟ್ಟಿರ್ತು. ಈ ಥರ ಅಡಕೆ ಮರ ಮುರಿದೋಗಿದೆ. ಫ್ರೆಂಡ್ಸ್ ಇಲ್ಲಿ ನಾನು ನನಗೆ ಮೊಟ್ಟೆ ಸಾರನ್ನು ಮಾಡ್ಕೊಂತ ಇದ್ದೀನಿ. ನಮ್ಮನೆಯವರಿಗೆ ಒಣಮೆಣಸರು, ನನಗೆ ಮಾತ್ರ ಮೊಟ್ಟೆ ಸಾರು. ಈಗ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ಕೊಂತ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೋವನ್ನು ಫ್ರೈ ಮಾಡ್ಕೊಂತ ಇದ್ದೆ. ಫ್ರೈ ಎಲ್ಲನೂ ಆದಮೇಲೆ ಈಗ ಮಸಾಲ ಹಾಕಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ. ಉಪ್ಪು ಕೂಡ ಹಾಕಾಗಿದೆ ಮಸಾಲೆಗೆ. ತೆಂಗಿನಕಾಯಿ, ಮೆಣಸು, ಕೊತ್ತಂಬರಿ, ಜೀರಿಗೆ, ಹಾಗೆ ಸ್ವಲ್ಪ ಚಕ್ಕೆ, ಮತ್ತು ಕಸೂರಿ ಮೇಥಿ, ಆಮೇಲೆ ಕಲ್ಲು ಬೇಕಿದ್ರೆ ಹಾಕಬಹುದು, ಏಲಕ್ಕಿ ಬೇಕಿದ್ರೆ, ಲವಂಗ. ಈ ಥರ ಗರಂ ಮಸಾಲ ಹಾಕಿ ನಾವು ಮಸಾಲ ಜೊತೆ ಕರ್ಕೊಂಡ್ರು ಅಡ್ಡಿಲ್ಲ, ಇಲ್ಲಾಂದರೆ ಗರಂ ಮಸಾಲ ಪೌಡ್ರನ್ನ ಸಿಂಪಲಾಗಿ ಸೇರಿಸಿದ್ರು ಓಕೆ ಫ್ರೆಂಡ್ಸ್. ಈಗ ರುಬ್ಬಿರುವಂಥ ಮಸಾಲವನ್ನು ಹಾಕಿ ಕುದಿಸ್ಕೊಳ್ಳೋದು. ಮಸಾಲೆಯನ್ನು ಕುದಿಸುವಾಗ ನಾವು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕನ್ ಮಸಾಲೆಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ವಸ್ತುಗಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಬೇಕು. ಆನ್ನಲ್ಲಿ ಇಟ್ಕೋಬಾರ್ದು, ಗ್ಯಾಸನ್ನು ಚೆನ್ನಾಗಿ ಕುದಿಸಿ ಆಫ್ ಮಾಡಿ ಅದಾದ ನಂತರ ಮೊಟ್ಟೆಯನ್ನು ಚೆನ್ನಾಗಿ ತೊಳ್ಕೊಂಡು ನಾನೊಂದು 5 ಮೊಟ್ಟೆಯನ್ನು ಒಡೆದು ಹಾಕೋಂತ ಇದ್ದೀನಿ. ಕೆಲವೊಬ್ಬರು ಬೇಯಿಸನ್ನು ಕೂಡ ಉಪಯೋಗಿಸ್ತಾರೆ ಮೊಟ್ಟೆ ಸಾರು ಮಾಡೋದಕ್ಕೆ. ನಾನು ಹೀಗೆ ಮೊಟ್ಟೆಯನ್ನು ಒಡೆದು ಹಾಕೊತಾ ಇದ್ದೀನಿ. ಗ್ಯಾಸ್ ಆಫಲ್ಲೇ ಇರಬೇಕು, ಆನ್ ಮಾಡಬಾರ್ದು. ಚೆನ್ನಾಗಿ ಕುದಿಸ್ಕೊಂಡು ಮೊಟ್ಟೆಯನ್ನು ಹಾಕಿ ಒಂದು 5-10 ನಿಮಿಷ ಮುಚ್ಚಿಡಬೇಕು. ಗ್ಯಾಸನ್ನು ಆನ್ ಮಾಡಲೇಬಾರ್ದು. ಚೆನ್ನಾಗಿ ಮಸಾಲೆಯನ್ನು ಕುದಿಸಿ ಗ್ಯಾಸನ್ನು ಆಫ್ ಮಾಡಿ ಮೊಟ್ಟೆಯನ್ನು ಒಡೆದಾಕಿ ಅದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 5-10 ನಿಮಿಷ ಮಿನಿಮಮ್ ಬಿಡಬೇಕು. ಅದಾದಮೇಲೆ 10 ನಿಮಿಷ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಹೀಗೆ ಮಾಡಿದರೆ ಮೊಟ್ಟೆ ಕರಡಿ ಹೋಗೋದಿಲ್ಲ ಮಸಾಲೆಯಲ್ಲಿ, ಬೇಯಿಸಿದ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಜೋರು ಮಳೆ ನೋಡಿ, ಸಿಕ್ಕಾಪಟ್ಟೆ ಚಳಿ. ಈ ಚಳಿಗೇನಿಲ್ಲ, ಬಿಸಿ ಬಿಸಿ ಕಣ್ಣು ಚಾಯ್ ಆಗಿರ್ಬೋದು, ಚಾ, ಕಾಫಿ, ಹಾಗೆ ಹಲಸಿನಕಾಯಿ ಚಿಪ್ಸ್, ಅಕ್ಕಿ ಹಪ್ಪಳ, ಹಲಸಿನಕಾಯಿನ ಹಪ್ಪಳ, ಹಾಗೆ ಶೇಂಗಾ, ಈ ಥರದ್ದೆಲ್ಲ ತಿಂತಾ ಇದ್ರೆ ಫ್ರೆಂಡ್ಸ್ ಒಳ್ಳೆ ಆಗುತ್ತೆ. ಹಾಗೆ ನಾವೆಲ್ಲರೂ ಕೂಡ ತಿಂದಿದ್ದೀವಿ. ನಮ್ಮನೇಲಿ ಹಲಸಿನಕಾಯಿ ಚಿಪ್ಸ್ ಮಾಡೋದು ಸ್ವಲ್ಪ ಇತ್ತು ಫ್ರೆಂಡ್ಸ್. ಈ ಮಳೆಗೆ ಒಳ್ಳೆ ಕಾಂಬಿನೇಷನ್ ಅಂತೂ ಆಗಿದೆ. ಹಾಗೆ ಮತ್ತು ಇವತ್ತಿನ ಬ್ಲಾಗ್ನ ನಾನು ಸ್ವಲ್ಪ ಬೇಗನೆ ಮುಗಿಸ್ತಾ ಇದ್ದೀನಿ. 4 ಗಂಟೆ ಆಯಿತು ಫ್ರೆಂಡ್ಸ್. ಹಾಗೆ ಮತ್ತು ಹೊರಗಡೆ ಅಂತೂ ಹೋಗೋದಕ್ಕಾಗೋದಿಲ್ಲ, ವಿಪರೀತ ಮಳೆ ನೋಡಿ ಹಾಗೆ ಫ್ರೆಂಡ್ಸ್. ಮತ್ತು ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅಂದ್ಕೋತೀನಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೂ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಸಪೋರ್ಟ್ ಆಗಿರುತ್ತೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.